ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕನ್ನಡ ಗೇಮರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಮುಂದೆ ನಾವು ಚೆನ್ನಾಗಿರ್ತೀರಾ. ಗೈಸ್, ರೀಸೆಂಟಾಗಿ ನಾನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ ಏನಂದರೆ ನಾನು ಸಿ ಎಸ್ ರ್ಯಾಂಕ್ ಪುಷ್ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಅದು ಗ್ರ್ಯಾಂಡ್ ಮಾಸ್ಟರ್ ಕೂಡ ರೀಚ್ ಆಗಿದ್ದೆ. ಆ ಟೈಮಲ್ಲಿ ನನಗೆ ಒಬ್ಬ ಕಲಾವಿದ ಅಂದರೆ ಕಲಾವಿದ ದೊಡ್ಡ ಕಲಾವಿದ ಸಿಗ್ತಾನೆ ಗೈಸ್. ಫ್ರೆಂಡ್ಸ್, ನಾನು ಸಾಗರ ದೀಪಕ್ ಕೂಡ ಬನ್ನಿ ಫ್ರೆಂಡ್ಸ್. ಗೈಸ್, ಇವಾಗ ಪ್ರೊಫೈಲ್ ತೋರಿಸಿದ್ನಲ್ಲ, ಇವನೇ ಆ ಕಲಾವಿದ. ಆ್ಯಂಡ್ ಇವನು ಮ್ಯಾಚಲ್ಲಿ ನಡೀತಿತ್ತು, ಯಾರೂ ಕಿಲ್ ಹೊಡೆದಿಲ್ಲ. ಆ್ಯಂಡ್ ಗ್ರೆನೇಡ್ ಅಂತೂ ಹೆವಿ ಕುಕ್ ಮಾಡ್ತಿದ್ರು ಅಪೋಸಿಟ್ ಟೀಮ್ ಅವರು, ಅದಕ್ಕೆ ಯಾರೂ ಕರೆಕ್ಟಾಗಿ ಆಡಿಲ್ಲ. ಆ್ಯಂಡ್ ಅಣ್ಣ ಅವರು ಇದ್ದಕ್ಕಿದ್ದಂಗೆ ಮೈಕ್ ಆನ್ ಮಾಡಬಾರ್ದಂತೆ, ಬೈಯಾದಂತೆ. ಗೈಸ್, ಕೇಳಿಸ್ಕೊಬೇಕಿತ್ತು ಗೈಸ್. ಗೈಸ್, ಮ್ಯಾಚ್ ಮುಗಿದ ತಕ್ಷಣ ಅವನ್ನ ಗ್ರೂಪ್ಗೇನ ಕರ್ಕೊಂಡು ಸ್ವಲ್ಪ ಮಾತಾಡಿದೆ. ಬುದ್ಧಿ ಮಾತು ಹೇಳೋಣ, ಎಲ್ಲ ಮ್ಯಾಚು ಸಚಿನ್ ತೆಂಡೂಲ್ಕರ್ ಸೆಂಚುರಿ ಹೊಡಿಯಲ್ಲ ಅಂತ ಸ್ವಲ್ಪ ಬುದ್ಧಿ ಮಾತು ಹೇಳೋಣ ಅಂತ ಕರೆದೆ. ಅಣ್ಣವ್ರು ನೋಡಿದ್ರೆ ನಮಗೆ ರಿವರ್ಸು. ನಾನಂದೆ, ಅಲ್ಲಪ್ಪ ನೀ ಅಷ್ಟೆಲ್ಲ ಆಡ ಹೆಂಗಿದ್ದಿದ್ರೆ ನೀನೇ ಹೊಡಿಬೇಕಿತ್ತಲ್ಲ 1v4 ಅಂತ ಹೇಳಿದೆ. ಅದಕ್ಕೆ ಅಣ್ಣವರು ಇಲ್ಲ ಏನು ಅದು ಹಿಂಗೆ ಹಿಂಗೆ ಏನೇನೋ ಕತೆ ಹೊಡೆದ್ರು. ಗೈಸ್, ಎಂತ ಈ ಥರ ಹೇಳ್ತೀನಿ ಅಂದರೆ ನನಗೇನು ಅರ್ಥ ಆಗಿಲ್ಲ ಅವ್ನು ಹೇಳಿದ್ದು. ನಿಜವಾಗ್ಲೂ ತಲೆಬುರುಡಿ ಏನು ಅಂದರೆ ಏನೂ ಅರ್ಥ ಆಗಿಲ್ಲ, ಸುಮ್ಮನೆ ಕೇಳಿಸ್ಕೊಂಡೆ. ಅದಾದಮೇಲೆ ಅದೇನೋ ಮಾತಿಗೆ ಮಾತು ಜಾಸ್ತಿ ಆಗಿಬಿಟ್ಟು ಅದಾದಮೇಲೆ ಕಷ್ಟ ಮಾಡೋಣ, ಯಾರು ಪ್ರೋ ಪ್ಲೇಯರ್ ಅಂತ ಅಣ್ಣವ್ರು ಹೇಳಿದ್ರು. ಆಯಿತು ಅಣ್ಣ, ನಾನು ಆಡ್ತೀನಿ, ಅದೇನೋ ಗ್ರ್ಯಾಂಡ್ ಮಾಸ್ಟರ್ ಪ್ಲೇಯರು ಅದೇನೋ ಏನೋ ಅಂತ ಇದೆಯಾ, ನೋಡಿದ್ರೆ ಚಾನಲ್ 300k ಬೇರೆ ಐತೆ ನಿಮ್ಮ ಹತ್ರ, ಸ್ವಲ್ಪ ನೋಡ್ಬೇಡಣ ಬನ್ನಿ ಅಂತ ಕರೆದೆ. ಆಯಿತು ಅಂತ ಅವರು ಬಂದರು. ನೋಡೋಣ ಗೈಸ್, ಇವಾಗ ಗೇಮ್ ಪ್ಲೇ ತೋರಿಸಿ ನೋಡಿ ಹೆಂಗಾಡಿದ್ರು ಅವರು ಅಂತ. ಗೈಸ್, ಗೇಮ್ ಪ್ಲೇ ಕಡೆ ಹೋಗೋಕ್ಕಿಂತ ಮುಂಚೆ ಅವ್ರದ್ದು ಒಂದು ಸಲ ಚಾನಲ್ ತೋರಿಸ್ಬಿಡ್ತೀನಿ. ಅವ್ರದ್ದು ಚಾನಲ್ಸಲ್ಲಿ ಎಷ್ಟೆಷ್ಟು ವ್ಯೂಸ್ ಹೋಗಿದೆ ಅಂತ. 2.3 crore ವ್ಯೂಸ್ ಹೋಗಿದೆ ಗೈಸ್ ಶಾರ್ಟ್ ವೀಡಿಯೋಸ್ಗಂತೂ. ಆ್ಯಂಡ್ ಇವರೊಬ್ಬರು ಶಾರ್ಟ್ ವೀಡಿಯೋಸ್ ಜಾಸ್ತಿ ಆಗ್ತಾರೆ ಅನ್ಸುತ್ತೆ ನನಗಂತೂ. ಆ್ಯಂಡ್ ಇವ್ರದ್ದು ವ್ಯೂಸ್ ಏನು ನಾರ್ಮಲ್ ವೀಡಿಯೋಸ್ ಏನು ಜಾಸ್ತಿ ವ್ಯೂಸ್ ಹೋಗಿಲ್ಲ, ಬಟ್ ಶಾರ್ಟ್ ವೀಡಿಯೋಸ್ ಹೆವಿ ವ್ಯೂಸ್ ಹೋಗಿದೆ. ಗೈಸ್, ಆ್ಯಕ್ಚುಲಿ ಹೇಳಬೇಕಂದ್ರೆ ನಂದೇ ಒಂದು ಸಲ ಹೋಗಿಲ್ಲ 2.3 crore ವ್ಯೂಸು. ಇವ್ರ ಅಣ್ಣವ್ರದ್ದು ನೋಡಿದ್ರೆ 2.3 crore ವ್ಯೂಸೇ ಹೋಗ್ಬಿಟ್ಟಿದೆ ಡೈರೆಕ್ಟಾಗಿ ಶಾರ್ಟ್ ವೀಡಿಯೋಸ್ಗಂತೂ. ಆ್ಯಂಡ್ ಇವಾಗ ಗೇಮ್ ಪ್ಲೇ ಕಡೆ ಬಂದ್ಬೇಡ. ಗೈಸ್, ಕಾರ್ಡ್ ಕ್ರಿಯೇಟ್ ಏನೋ ಮಾಡಿದೆ, ಅದಾದಮೇಲೆ ಅಣ್ಣವ್ರನ್ನ ಕರೆದೆ. ಅಣ್ಣವ್ರು ಬಂದರು, ಅದ್ಯಾರನ್ನೋ ಅವ್ರ ಫ್ರೆಂಡ್ ಜೊತೆ ಕರ್ಕೊಂಬಿಟ್ಟು ಆಮೇಲೆ 2v2 ಆಡೋ ಅಂತವ್ರೆ, 1v1 ಅಂತ ಹೇಳಿಬಿಟ್ಟು ಆಮೇಲೆ 2v2 ಆಡ್ತೀವಿ ಅಂದರು. ಇಲ್ಲ ಅದೆಲ್ಲ ಆಗಲ್ಲ, ಆಡೋಂಗಿದ್ರೆ 1v1 ಆಡೋ ಅಂದೆ. ಆಮೇಲೆ ಆಯಿತು ಆಡ್ತೀನಿ ಅಂದ್ಬಿಟ್ಟು ಒಪ್ಕೊಂಡು ಇವ್ರಿಗೆ ಆಯಿತು ಮ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೈಸ್, ಕ್ಲೀನಾಗಿ ನೋಡ್ಕೊಳ್ಳಿ, ಸ್ವಲ್ಪ ಕಾಮೆಂಟ್ರಿ ಕೊಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಮ್ಯೂಸಿಕ್ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಮ್ಯೂಸಿಕ್ ಜೊತೆ ಎಂಜಾಯ್ ಮಾಡಿಕೊಂಡು ಗೇಮ್ ಪ್ಲೇನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಹಂಗೆ ಆಮೇಲೆ ಸಿಗ್ತೀನಿ ಸೆಂಟ್ರಲ್ಲಿ. ಗೈಸ್, ಇವಾಗ ಗೇಮ್ ಪ್ಲೇ ಯಾವ ಥರ ಕಾಣಿಸ್ತಿದೆ ಅಂತ ನನಗಂತೂ ಗೊತ್ತಿಲ್ಲ, ಯಾಕಂದರೆ ತುಂಬ ದಿನ ಆದಮೇಲೆ ನಾನು ಗೇಮ್ ಪ್ಲೇ ಟ್ರೈ ಮಾಡಿದ್ದೀನಿ. ಅದು ತುಂಬ ದಿನ ಆದಮೇಲೆ ಸಿ ಎಸ್ ರ್ಯಾಂಕ್ ಅಂತೂ ಆಡಿ ಇವಾಗ ಕಸ್ಟಮರ್ ಬಂದುಬಿಟ್ರೆ ವಾಲೆಲ್ಲ ಹೆಂಗೆಂಗೋ ಬೀಳ್ತಾಯಿತ್ತು, ಅದಕ್ಕೆ ನೋಡ್ತಾ ಇದೆ ಕರೆಕ್ಟಾಗಿ ಆಡ್ತೀನಿ ಇಲ್ವಾ ಅಂತ. ಸ್ನೇಹಿತರೆ, ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಆದರೆ ನಮ್ಮ ನಿಮ್ಮ ಎಲ್ಲ ಪ್ರೀತಿಯ ನಮ್ಮ ರಾಕ 300k ಅವರು ಆಫ್ಲೈನ್ ಹೋಗ್ಬಿಟ್ಟವ್ರೆ. ಅದು ಏನಕ್ಕೆ ಆಫ್ಲೈನ್ ಆಗೋರು ಏನಕ್ಕೆ ಅಂತಲೂ ಗೊತ್ತಿಲ್ಲ.
ನಾನಂತೂ ಆಫ್ಲೈನು ಎಕ್ಸಿಟು ಏನೂ ಆಗಲ್ಲ, ಮ್ಯಾಚ್ ಮುಗಿಸ್ಕೊಂಡೇ ಹೋಯ್ತೀನಿ. ಅದೇನು ಭಯ ಬಂದಿದೆ ನನಗಂತೂ ಗೊತ್ತಿಲ್ಲ. ಗೈಸ್, ಅವರಂತೂ ಮ್ಯಾಚ್ ಮುಗಿದ ಮೇಲಂತೂ ನಮ್ಮ ಗ್ರೂಪ್ ಕಡೆ ಕಾಲೇ ಇಡಲಿಲ್ಲ. ಅವ್ರು ಡೈರೆಕ್ಟು ಪ್ಲೇಯಿಂಗ್ ಹೋಗಿಬಿಟ್ಟಿದ್ರು. ನಾನು ಅವ್ರ ಹತ್ರ ಮಾತು ಆಡಿಲ್ಲ. ಆಮೇಲೆ ಅಂದರೆ ಸಿ ಎಸ್ ರ್ಯಾಂಕ್ ಯಾವುದೋ ಸ್ಟಾರ್ಟ್ ಮಾಡ್ಕೊಂಡು ಆಡ್ತಾಯಿದ್ರು. ಅದಾದಮೇಲೆ ಸಿಗ್ತಾರೆ ಬಿಡು ಮುಂದಕ್ಕೆ ಅಂತ ಸುಮ್ಮನೆ ಆದೆ. ಅವರೇನು ಎಂತಕ್ಕೆ ಆಫ್ಲೈನ್ ಹೋದ್ರು ಅಂತ ನನಗೂ ನಿಜ ಗೊತ್ತಿಲ್ಲ. ಆ್ಯಂಡ್ ಸಿಗೋಣ ಗೈಸ್. ಅವ್ರ ಚಾನಲ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಹೋಗ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡಿ, ಪವರ್ ಆಫ್ ಕನ್ನಡ ಗೇಮರ್ಸ್ ಅಂತ. ಅಂದರೆ ಅವ್ರಿಗೂ ಗೊತ್ತಾಗುತ್ತೆ ನಮ್ಮದು ಚಾನಲ್ ಐತೆ, ನಾವು ಸ್ವಲ್ಪ ಇದ್ದೀವಿ ಅಂತ. ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ, ಸ್ವಲ್ಪ ಜಾಸ್ತಿ ಮಾತಾಡೋದು ಕಮ್ಮಿ ಮಾಡ್ತಾರೇನೋ. ಗೈಸ್, ಗೊತ್ತಿಲ್ಲದೆ ಇಲ್ಲದೆ ನಾನೇನು ಇವ್ರ ಹತ್ರ ಕಷ್ಟ ಮಾಡಬೇಕು, ಇವ್ರ ಹತ್ರ ಮ್ಯಾಚ್ ಆಡಬೇಕಂತ ಏನು ಅಂದ್ಕೊಂಡಿದ್ದಿಲ್ಲ, ಅವರೇ ಕೇಳ್ಕೊಂಬಂದರು. ಗೈಸ್, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ಗುಡ್ ಡೇ. ಬಾಯ್ ಬಾಯ್.